ಸೊ ಇವತ್ತು ಬಂದಿರುವಂತಹ ತೀರ್ಪಿನ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ನೋಡೋಣ. ಜ್ಞಾನವಾಪಿಯ ಮಹಾ ತೀರ್ಪು ಈಗ ಮೊದಲನೆಯ ಮೆಟ್ಟಿಲು. ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ಕೋರಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಯೋಗ್ಯವಾಗಿದೆ, ಹಿಂದೂಗಳ ಅರ್ಜಿಯ ವಿಚಾರಣೆಗೆ ಯೋಗ್ಯ ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಮಸೀದಿ ಪರ ಅರ್ಜಿದಾರರಿಗೆ ಭಾರಿ ಹಿನ್ನಡೆಯಾಗಿದೆ. ವಾರಣಾಸಿ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಈಗ ಈ ವಿಚಾರದಲ್ಲಿ ಹಿಂದೂಗಳ ವಾದಕ್ಕೆ ಮೊದಲ ಹಂತದ ಗೆಲುವು ಅಲ್ಲಿ ಸೆಪ್ಟೆಂಬರ್ 22ರಂದು ವಾರಣಾಸಿ ಕೋರ್ಟ್ನಲ್ಲಿ ಹಿಂದೂಗಳ ಅರ್ಜಿಯ ವಿಚಾರಣೆ ಆರಂಭವಾಗುತ್ತೆ. ಅಲ್ಲಿ ಪೂಜೆ ಮಾಡಬೇಕಾ ಬೇಡವಾ, ಇದರ ಅರ್ಜಿ ವಿಚಾರಣೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಇವತ್ತು ಆಗಿದೆ. ಅರ್ಜಿ ವಿಚಾರಣೆಗೆ ಯೋಗ್ಯ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹೈಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಈ ವಿಚಾರಣದಲ್ಲಿ ಹೋಗೋ ಅವಕಾಶ ಇದೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಸೊ ಹಾಗಾಗಿ ಈಗ ಏನಾಗುತ್ತೆ ಈ ವಿಚಾರದಲ್ಲಿ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂತಹ ವಿಚಾರ, ಈ ತೀರ್ಪು ಬಹಳ ಮಹತ್ವದ್ದಾಗಿತ್ತು. ಮುಸ್ಲಿಂ ಅರ್ಜಿದಾರರ ಆಕ್ಷೇಪಣಾ ಅರ್ಜಿಯನ್ನ ಕೋರ್ಟ್ ತಿರಸ್ಕಾರಗೊಳಿಸಿದೆ, ಆಕ್ಷೇಪಣೆಗೆ ಅವಕಾಶ ಕೊಟ್ಟಿಲ್ಲ. ಮುಸ್ಲಿಂ ಪರ ವಕೀಲರಿಂದ ಈಗ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಅಲಹಾಬಾದ್ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧತೆ, ಹಿಂದೆಯೂ ಕೂಡ ಹಾಗೆ ಆಗಿತ್ತು. ವಾರಣಾಸಿಯಲ್ಲಿ ಆಯಿತು, ಅದಾದ ನಂತರ ಅಲಹಾಬಾದ್ ಕೋರ್ಟ್ಗೆ ಹೋಗಿದ್ರು, ಅದಾದ ನಂತರ ನೇರವಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ರು. ಸುಪ್ರೀಂ ಕೋರ್ಟ್ ಹೇಳಿತ್ತು, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು, ಮೊದಲು ಅಲ್ಲಿ ವಿಚಾರಣೆ ನಡೀಲಿ, ನಮ್ಮ ಮಧ್ಯಸ್ಥಿಕೆ ಏನಾದರೂ ಬೇಕು ಅಂದರೆ ನಾವು ಬರ್ತೀವಿ ಅಂತ ಹೇಳಿದರು. ಆದರೆ ಈಗ ಸದ್ಯಕ್ಕೆ ಇಲ್ಲ, ಅರ್ಜಿಯನ್ನು ಸಲ್ಲಿಸಿದ ನಂತರ ಮಧ್ಯಸ್ಥಿಕೆಗೆ ಹೋಗಬೇಕಾ ಇಲ್ವಾ, ತೀರ್ಪನ್ನು ತಗೊಳ್ಬೇಕಾ ಇಲ್ವಾ ಅನ್ನೋದನ್ನ ನೋಡಬೇಕು. ಮೋಸ್ಟ್ಲಿ ಅದು ಏನಾಗುತ್ತೆ ಅಂತ ನೋಡಬೇಕು. ಕೋರ್ಟ್ಗಳಲ್ಲಿ ಏನಾಗುತ್ತೆ ಏನಿಲ್ಲ ಅಂತ ಊಹೆ ಮಾಡೋಕ್ಕೂ ಆಗಲ್ಲ, ಕಲ್ಪನೆನೂ ಹಾಕಲ್ಲ, ಇದನ್ನು ಮಾಡೋಕ್ಕೂ ಸಾಧ್ಯನೂ ಇಲ್ಲ. ಈ ವಿಚಾರದಲ್ಲಿ ಅಲ್ಲಿತ್ತ ಇಲ್ವಾ ಅನ್ನೋದಷ್ಟೇ ತೀರ್ಮಾನ ಆಗಬೇಕಾಗಿತ್ತು. ಎಸ್, ನಾನಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದೆ, ನನ್ನ ಜೊತೆಗೆ ಇಬ್ಬರು ಅತಿಥಿಗಳು ಕೂಡ ಇದ್ದಾರೆ. ಎಸ್ ಚಕ್ರವರ್ತಿ ಸುಲಿಬೆಲೆ ಸರ್, ನಾನಾಗಲೇ ಕೇಳ್ತಾ ಇದ್ದಂಥ ವಿಚಾರದಲ್ಲಿ ಬೆಳವಣಿಗೆಗಳು ಒಪ್ಕೊಳ್ಳುವಂಥದ್ದು ಬಿಡೋದು ಈಗ ಹಲವು ರೀತಿಯಾಗಿ ನಡೆಯುತ್ತೆ, ಇದು ಸಂಘರ್ಷಕ್ಕೆ ನಾಂದಿ ಹಾಡುತ್ತೆ. ಈಗ ನೋಡಿ, ನನಗೆ ಅದು ಮಾತಾಡಿದ್ದನ್ನೇ ಈಗ ದೊಡ್ಡ ಮಟ್ಟದಲ್ಲಿ ಹೇಳ್ತಾರೆ. ಬೇಕಿದ್ರೆ ಇವನು ಮುಸ್ಲಿಂ ವಿರೋಧಿ ಇವನು ಅನ್ನುವಂಥದ್ದು ಹಣೆಪಟ್ಟಿ ಕಟ್ಟೆ ಕಟ್ತಾರೆ, ಯಾವ ಅನುಮಾನನೂ ಇಲ್ಲ ಅಂತ ಅನಿಸುತ್ತೆ. ಸತ್ಯವನ್ನು ಸತ್ಯವಾಗಿ ಹೇಳಿದ್ರೆ, ಇರುವಂಥದ್ದನ್ನು ಇರೋ ಹಾಗೆ ಹೇಳಿಬಿಟ್ರೆ ನಾವು ಮುಸ್ಲಿಂ ವಿರೋಧಿಗಳಾಗ್ತೀವಿ. ಅದು ಮುಸಲ್ಮಾನರಿಗೆ ಬಹಳ ಹಿಂದಿನಿಂದಲೂ ಬಂದಿರುವಂತ ಚಾಳಿ. ಸರ್ದಾರ್ ಪಟೇಲ್ರನ್ನ ಮುಸ್ಲಿಂ ವಿರೋಧಿ ಅಂತ ಇವ್ರು ಹೀಗೆ ಹಣೆಪಟ್ಟಿ ಕಟ್ಟಿದ್ದು, ಅವರನ್ನ ಫ್ಯಾಸಿಸ್ಟ್ ಅಂತ ಕರೆದ್ರು, ಸಾವರ್ಕರ್ನ ಮುಸ್ಲಿಂ ವಿರೋಧಿ ಅಂತ ಕರೆದ್ರು. ಇವರೆಲ್ಲರೂ ಇದೇ ರೀತಿ ಮಾಡಿದವರು. ಇನ್ಫ್ಯಾಕ್ಟ್ ಸಾವರ್ಕರ್ ಆ ಎರಡು ರಾಷ್ಟ್ರ ಆಗೋದನ್ನ ಪಾಕಿಸ್ತಾನ ಕೊಡೋದನ್ನ ಬದ್ಧವಾಗಿ ವಿರೋಧಿಸಿದ್ರು ಮತ್ತು ಜೊತೆಯಲ್ಲೇ ಇರಬೇಕು ಎಲ್ಲರೂ ಅಂತ ಹೇಳಿದ್ರು. ಅಥವಾ ನಿಮ್ಗೆ ಬೇಕಾದ್ರೆ ನೀವು ಹೋಗಿ ಅಂತ. ಬಟ್ ಹಿಸ್ ಐಡಿಯಾ ವಾಸ್ ವೆರಿ ಕ್ಲಿಯರ್. ಅವ್ರು ಏನನ್ನು ಯೋಚನೆ ಮಾಡ್ತಿದ್ರು, ರಾಷ್ಟ್ರದ ಕುರಿತಂತೆ ಇದ್ದಂತ ಗೌರವ ಎಂಥದ್ದು ಇವೆಲ್ಲ ಗೊತ್ತಿದೆ. ಇವ್ರ ಒಟ್ಟಾರೆ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ಮುಸ್ಲಿಂ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟೋದು. ಸೆಕೆಂಡ್ ಏನ್ ಮಾಡೋದು ಅಂದ್ರೆ, ಸೆಕ್ಯುಲರ್ ಚಿಂತನೆಗಳಿಗೆ ವಿರೋಧ ಇವನದ್ದು ಅಂತ ಹೇಳೋದು. ಸೆಕ್ಯುಲರ್ ಚಿಂತನೆ ಅಂತಂದ್ರೆ ಇವ್ರ ಲೆಕ್ಕಕ್ಕೆ ಏನು ಅಂತಂದ್ರೆ, ಅದು ಮಂದಿರದ ಮೇಲೆ ನಿರ್ಮಾಣ ಆಗಿದ್ರೂ ಪರವಾಗಿಲ್ಲ, ಮಸೀದಿ ಇರಲಿ ಅಂತಲ್ಲ, ಅಲ್ಲಿ ಮಂದಿರ ಇದ್ದಿದ್ದೇ ಸುಳ್ಳು ಅಂತ ಹೇಳಬೇಕು. ಗೊತ್ತಿದ್ದಾಗ್ಲೂ ಅದು ಮುಸಲ್ಮಾನರಿಗೆ ಗೊತ್ತಿರುತ್ತೆ ಅಲ್ಲಿ ಮಂದಿರ ಇತ್ತು, ಅದನ್ನು ಒಡದೆ ಕಟ್ಟಿರೋದು ಅಂತ. ಆದ್ರೆ ಇಲ್ಲ ಇಲ್ಲ, ಅಲ್ಲಿ ಮಂದಿರ ಇರಲಿಲ್ಲ ಅಂತ ವಾದಿಸಬೇಕು. ಅಂತವನ್ನ ಮಾತ್ರ ಇವರು ಸೆಕ್ಯುಲರ್ ಅಂತ ಕರೀತಾರೆ. ಆದ್ರೆ ಯಾವ ರಾಷ್ಟ್ರದ ಸ್ವಾಭಿಮಾನ ಜಾಗೃತವಾಗುತ್ತಲ್ಲ, ಅದು ನಿಸ್ಸಂಶಯವಾಗಿ ದಿಕ್ಕಲ್ಲತ್ತರ ಹೊರಳತ್ತೆ. ನನಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಸ್ವತಃ ರಿಯಾಜ್ರೊಳಗಿರುವಂತ ಸ್ವಾಭಿಮಾನ ಜಾಗೃತವಾದರೂ ಕೂಡ ಅವರು ತಮ್ಮ ಮೂಲವನ್ನು ಒಮ್ಮೆ ಕೆದಕಲಿಕ್ಕೆ ಶುರು ಮಾಡ್ತಾರೆ. ನಾವು ಎಷ್ಟು ಪೀಳಿಗೆಗಳ ಹಿಂದೆ ಈ ರಾಷ್ಟ್ರದವರೇ ಆಗಿದ್ವಿ, ನಾವು ಹಿಂದೂಗಳೇ ಆಗಿದ್ವಿ, ಅದೇ ಜ್ಞಾನವಾಪಿ ಮಂದಿರ ಅಂತ ಏನ್ ಕರಿತೀವೋ, ಶಿವನ ಮಂದಿರಕ್ಕೆ ಹೋಗಿ ನನ್ನ ಪೂರ್ವಜರು ಹಣೆ ಹಚ್ಚುತ್ತಾ ಇದ್ರು, ಇವೆಲ್ಲವೂ ಹೊರಗೆ ಬರಬಹುದಾಗಿಂತ ಸಂಗತಿಗಳು. ಹೀಗಾಗಿ ಭಾರತದಲ್ಲಿ ನಾವು ವಿಚಾರ ಮಾಡುವಾಗ ಹಿಂದೂ ಮತ್ತು ಈ ಮುಸ್ಲಿಂ ಅನ್ನೋ ವಿಚಾರದಕ್ಕಿಂತ ಹೆಚ್ಚಾಗಿ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನಕ್ಕೆ ಇದು ಅಗತ್ಯ ಅಂತ ಭಾವಿಸುವ ಕಾರಣದಿಂದ ಯೋಚನೆ ಮಾಡುವಂಥದ್ದು. ಆದರೆ ದುರದೃಷ್ಟಕರ ಸಂಗತಿ ನೋಡಿ, ನಮಗೆ ಕಳೆದ ಅನೇಕ ವರ್ಷಗಳಿಂದ ಪಠ್ಯಪುಸ್ತಕದಲ್ಲಿ ನೀವು ಭಾರತದ ಇತಿಹಾಸ ಅಂತ ಓದಿದಾಗಲೆಲ್ಲ ಮುಗಲರ ಇತಿಹಾಸ ಅಂತಾನೆ ಓದೋದು. ಇವರು ಹೇಳ್ತಾರೆ, ನಾವು ಭಾರತದಲ್ಲೇ ಉಳ್ಕೊಂಡ್ವಿ, ಹಾಗಾಯ್ತು, ಭಾರತ ಯಾಕಿನ್ನು ಪೂರ್ತಿ ಇಸ್ಲಾಂ ಕಂಟ್ರಿ ಆಗ್ಲಿಲ್ಲ? ರೀ ಸ್ವಾಮಿ, ಭಾರತ ಇಸ್ಲಾಂ ಕಂಟ್ರಿ ಆಗ್ಲಿಲ್ಲ ಯಾಕೆ ಅಂತಂದ್ರೆ, ಈ ದೇಶದಲ್ಲಿ ಮರಾಠರು ಅನ್ನೋರು ಇದ್ರು, ಅವರು ಮುಸಲ್ಮಾನರಿಂದ ಈ ರಾಷ್ಟ್ರವನ್ನ ಕಿತ್ತುಕೊಂಡ್ರು ಅನ್ನೋ ಕಾರಣಕ್ಕೆ. ದಕ್ಷಿಣದಲ್ಲಿ ಚೋಳರಿದ್ರು, ಅವ್ರು ಹೇಗೆ ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದ್ರು ಅನ್ನೋದನ್ನ ನೀವು ಸರಿಯಾಗಿ ಓದಿಕೊಂಡ್ರೆ ಇದ್ರ ಪ್ರಾಬ್ಲಮ್ ಇರಲ್ಲ. ನನಗೆ ಬಹಳ ಬಾರಿ ಅನ್ಸೋದು, ಈ ದೇಶದ ಎಜುಕೇಶನ್ ಸ್ಟ್ರೀಮ್ ನಲ್ಲೇ ಪ್ರಾಬ್ಲಮ್ ಇದೆ. ಒಂದು ಮದ್ರಸಾ ಎಜುಕೇಶನ್, ಆ ಎಜುಕೇಶನ್ ಪಡ್ಕೊಂಡು ಬಂದವರಿಗೆ ರಾಷ್ಟ್ರೀಯ ಇತಿಹಾಸವನ್ನ ಅರ್ಥೈಸಿಕೊಳ್ಳಲಿಕ್ಕೆ ಸೋತೋಗ್ತಾರೆ. ಪಾಪ ಇವರು ತಪ್ಪಿಲ್ಲ, ಅಲ್ಲಿ ಕೊಡಬೇಕಾಗಿರೋದನ್ನ ಒಂದೇ ದಿಕ್ಕಿನಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತಾರಲ್ಲ, ಇಂಜೆಕ್ಟ್ ಮಾಡ್ತಾರಲ್ಲ, ಮೋದಿ ವಿರೋಧವನ್ನು ಇಂಜೆಕ್ಟ್ ಮಾಡೋದು, ಹಿಂದೂ ವಿರೋಧವನ್ನು ಇಂಜೆಕ್ಟ್ ಮಾಡೋದು, ಚಕ್ರವರ್ತಿ ಸುಲಿಬೆಲೆ ಕಂಡ್ರೆ ದ್ವೇಷ ಬರುವಂತೆ ಮಾಡೋದು, ಇದೆಲ್ಲವೂ ಇಂಜೆಕ್ಟ್ ಮಾಡುವ ಪ್ರಕ್ರಿಯೆ ಆಗಿರೋದ್ರಿಂದ ಸಹಜವಾಗಿ ನಾಳೆ ಅರುಣ್ ಬಡಿಗೆ ಬಡಿಗೆರನ್ನು
ಇವರು ಕೂಡ ಮುಸ್ಲಿಂ ವಿರೋಧಿ ಅಂತ ಇವರು ಹಣೆಪಟ್ಟಿ ಕಟ್ಟೋದು ಯಾವ ಅಚ್ಚರಿಯ ಸಂಗತಿಯೂ ಅಲ್ಲ. ಆದರೆ ಸುಮ್ಮನೆ ಯೋಚನೆ ಮಾಡಿ, ಇಡೀ ಭಾರತದ ಇತಿಹಾಸವನ್ನ ಮೊಘಲರ ಇತಿಹಾಸಕ್ಕೆ ತಂದು ನಿಲ್ಲಿಸ್ಬಿಟ್ಟು ಅವ್ರು ಮಾಡಿದ್ದೇ ಭಾರತದ ಇತಿಹಾಸ, ಭಾರತದ ನಾಗರಿಕತೆ ಅಂತ ಹೇಳಿ ಅವರಿಗಿಂತ ಹಿಂದಿನದ ಇಡೀ ಹಿಂದೂ ಇತಿಹಾಸವನ್ನ ಭೂಗತ ಮಾಡುವಂತ ಪ್ರಯತ್ನ ಮಾಡಿದ್ರಲ್ಲ, ಇದು ನೆಹರು ಕಾಲದಿಂದಲೇ ಆರಂಭವಾಯಿತು. ಆಗ ಬಂದಂತ ಈ ಕಮ್ಯುನಿಸ್ಟ್ ಇತಿಹಾಸಕಾರರು ಇಡೀ ಭಾರತದ ಇತಿಹಾಸವನ್ನ ಹೇಗೆ ತಿರುಚಿದ್ರು ಅಂತಂದ್ರೆ, ನಮಗೆ ನಮ್ಮ ಸತ್ಯವನ್ನು ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುವಂತೆ ಮಾಡಿದ್ರು. ಥ್ಯಾಂಕ್ ಗಾಡ್ ಈ ದೇಶ ಈಗ ಗುಲಾಮಿ ಮಾನಸಿಕತೆಯ ಆ ಕೋಟನ್ನ ಕೊಡವಿಕೊಂಡು ಸಮರ್ಥವಾಗಿ ಎದ್ದು ನಿಲ್ಲುವಂತ ಹೊತ್ತು. ಬಹಳ ದಿನಗಳ ಕಾಲ ಇವರೇನು ಮುಸ್ಲಿಂ ವಿರೋಧಿಯನ್ನು ಹಣೆಪಟ್ಟಿ ಕಟ್ತಾರೆ, ಅದು ನಿಂತ್ಕೊಳ್ಳುವಂತ ಸಾಧ್ಯತೆಗಳೆಲ್ಲ, ಮತ್ತೆ ವೈಭವದ ಆ ಸೂರ್ಯ ಬೆಳಗ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ರಿಯಾಜ್ ಅಹಮದರೆ, ಈಗ ಇಡೀ ವಾದದಲ್ಲಿ ನೋಡೋದಾದ್ರೆ ಅಂಜುಮನ್ ಪರವಾಗಿರುವಂತ ವಾದವನ್ನು ಮಾಡಿದಾಗ ಅವರು 91 ಪೂಜಾಸ್ಥಳ ಕಾಯ್ದೆ ವಿಚಾರ ಬರ್ತಾರೆ, 47 ಆಗಸ್ಟ್ ನಂತರ ಧಾರ್ಮಿಕ ಸ್ಥಳದಲ್ಲಿ ಯಾವ ಆಚರಣೆ ಇತ್ತೋ ಅದು ಮುಂದುವರಿಬೇಕು ಅಂತ ಹೇಳ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಅಲ್ಲಿ ಯಾವ ದೇವರುಗಳು ಇಲ್ಲ ಅನ್ನೋದನ್ನ ಎಲ್ಲೂ ಕೂಡ ಉಲ್ಲೇಖ ಮಾಡೋದಿಲ್ಲ, ಅವರು ಒಪ್ಕೊಳ್ತಾ ಇದ್ದಾರೆ ಅಲ್ಲಿ ದೇವರುಗಳು ಇದೆ ಅಂತ ಹೇಳಿ. ಅದಕ್ಕಿಂತಲೂ ಮುಂಚಿತವಾಗಿ ಪೂಜೆ ಕೂಡ ನಡೀತಾ ಇದ್ದಿದ್ದು, ಪೂಜೆ ನಡೀತಾ ಇದ್ದಿದ್ದು ಅಲ್ಲಿ ಆ ಪೂಜೆ ನಡೆಯುವಂತ ಜಾಗದಲ್ಲಿ ನಮಾಜನ್ನ ಮಾಡುವಂಥದ್ದು ಪುರಸ್ಕಾರವೋ? ಪೂಜೆ ಎಲ್ಲರೂ ಪೂರ್ವಜರು ಹಿಂದೂಗಳಾಗಿದ್ರು ಅಂತ ಚಕ್ರವರ್ತಿ ಸೋಲಿಬೆಲೆ ಅವರು ಹೇಳಿದ್ರು. ಈಗ ಪೂರ್ವಜರು ಬೇಡ, ಈಗ 91 ಹಿಂದೆ ಅಷ್ಟೇ ಹೇಳ್ತಾ ಇದ್ದೀನಿ, ಪರಿವರ್ತನೆ ಆದಾಗ, ಪರಿವರ್ತನೆ ಆದಾಗ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದಾಗ ಆವಾಗ ಕಾಲಕ್ಕೆ ತಕ್ಕಂತೆ ಪರಿವರ್ತನೆ ಆಗಿರ್ಬಹುದು. ಆಗಿದ್ರೆ ಅದನ್ನೇ ನಾವು ಮರುಕಳಿಸ್ತೀವಿ, ಅದನ್ನೇ ನಮಗೆ ಶಾಶ್ವತವಾಗಿ ಬೇಕು, ನಮ್ಮ ಇತಿಹಾಸನೇ ಬೇಕು, ನಾವು ಮೂರ್ತಿ ಪೂಜೆಯನ್ನೇ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಈಗ ಪರಿವರ್ತನೆ ಆಗಿ ಏಕದೈವ ಆರಾಧಕರಾಗಿರೋರು ಅವ್ರ ಪಾಡಿಗೆ ಅವ್ರು ಮಾಡ್ಲಿ ಬಿಡಿ, ಅದನ್ನ ಯಾಕೆ ಅಭ್ಯಂತರ ಪಡಿಸ್ತಾ ಇದ್ದೀರಾ? ಯಾರು ಅಭ್ಯಂತರ ಪಡಿಸ್ತಾ ಇಲ್ಲ. ಈ ದೇಶದಲ್ಲಿ ಅಭ್ಯಂತರ ಪಡಿಸೋದಾಗಿದ್ದಿದ್ರೆ ಮುಸ್ಲಿಂ ಪಾಪ್ಯುಲೇಷನ್ ಇಷ್ಟು ಜಾಸ್ತಿನೂ ಆಗ್ತಿರ್ಲಿಲ್ಲ, ಕ್ರಿಶ್ಚಿಯನ್ ಜಾಸ್ತಿ ಆಗ್ತಿರ್ಲಿಲ್ಲ, ಬೇರೆ ಧರ್ಮದವರು ಕೂಡ ಆಗ್ತಾ ಇರಲಿಲ್ಲ, ಬರೀ ಹಿಂದೂಗಳು ಮಾತ್ರ ಇಲ್ಲಿ ಉಳಿತಾ ಇದ್ರು. 100% ಆಗಿನೇ ಇಲ್ಲ ಅರುಣ್, ಅರುಣ್ ಜನಗಣತಿ ಸರ್ವೇ ಪ್ರಕಾರ ಜಾಸ್ತಿ ಏನು ಆಗಿಲ್ಲ, 4% ಇರೋದು. ಎಲ್ಲ ಈ ದೇಶದಲ್ಲಿ ನಾವು ಜನಗಣತಿ ಸರ್ವೆ ಆಗಿದೆ, ಮುಸಲ್ಮಾನರು ಜನಗಣತಿ ಆಗಿದೆ, ಅದನ್ನ ಕಿತ್ತುಕೊಳ್ತಿದ್ವಿ. 4% ಜಾಸ್ತಿ ಆಗಿರೋದು ನಮ್ಮ ಫಂಡಮೆಂಟಲ್ ರೈಟ್ಸ್ ಗಳನ್ನು ಪಡಿಸೋ ಇಚ್ಛೆ ಇಲ್ಲ ನಿಮ್ಮ ಆಚರಣೆಯ ಮೂಲಕ. ನಮ್ಮ ಆಚರಣೆ ನಮ್ಮದು, ಆದ್ರೆ ಇದು ನಮ್ಮ ಪ್ರಯತ್ನ ನಡೀತಾ ಇದೆ ಇಲ್ಲಿ, ಇದನ್ನ ಕೊಡಿ ಅಂತ ಗೋಗರಿತಾ ಇರೋದು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವರು ಹೇಳ್ತಾ ಇರೋದು ಚಕ್ರವರ್ತಿ ಸುಲಿಬೆಲೆ ಅವರು ರಿಯಾಜ್ ಅಹಮದ್ರೆ, ಒಂದೇ ಒಂದು ವಿಚಾರ ಆಗ್ಲೇ ಹೇಳ್ತಾ ಇದ್ರು ಚಕ್ರವರ್ತಿ ಸೂಲಿಬೇಲಿ ಸರ್ ಅವಾಗ್ಲೇನೆ, ಸೆಕ್ಯುಲರ್ ಅನ್ನುವಂತ ವಿಚಾರ. ಬರೀ ಹಿಂದೂಗಳಷ್ಟೇ ಸೆಕ್ಯುಲರ್ ಆಗ್ಬೇಕಾ? ಮುಸ್ಲಿಮರಲ್ಲಿ ಸೆಕ್ಯುಲರ್ ಇಲ್ವಾ? ಇಲ್ವಾ ರಿಯಾಜ್ ಅಹಮದ್ರೆ? ಈಗ ಬಾಬ್ರಿ ಮಸೀದಿಯಲ್ಲಿ ಹಿಂದೂಗಳು ಮಾತ್ರ ಸೆಕ್ಯುಲರ್ ಆಗಿರ್ಬೇಕು, ಹಿಂದೂಗಳು ಮಾತ್ರ ಸಹಿಸಿಕೊಂಡು ಹೋಗ್ಬೇಕು, ಹಿಂದೂಗಳು ಮಾತ್ರ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು. ಮುಸ್ಲಿಮರು ಅಡ್ಜಸ್ಟ್ ಆಗ್ಬಾರ್ದ? ಮುಸ್ಲಿಮರಲ್ಲಿ ಯಾರು ಸೆಕ್ಯುಲರ್ ಇಲ್ವಾ? ಮುಸಲ್ಮಾನರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಅದು ಉಲ್ಟಾ ಆಗಿ ಹೇಳ್ತಾ ಇದಾರೆ ಅವರು ಅಷ್ಟೇ. ಯಾಕಂದ್ರೆ ಇವತ್ತು ಶೋಷಣೆಗೆ ಒಳಗಾಗ್ತಾ ಇರೋದು ಮುಸಲ್ಮಾನರು, ಹಿಜಾಬ್ ಧಾರ್ಮಿಕ ಭಾವನೆಗಳನ್ನು ಹಿಜಾಬ್ ತಗೊಂಡು 40,000 ದೇವಸ್ಥಾನಗಳನ್ನು ಹೊಡೆದಾಕಿದ್ದು ಅಜಾನ್ ಕೂಗದಿಲ್ಲದಂಗ ಮಾಡ್ತಾ ಇರೋದು ಇವರು. 40,000 ದೇವಸ್ಥಾನಗಳನ್ನು ಹೊಡೆದಾಕಿರೋ ವಿಚಾರ ಅವರಲ್ಲ, ಅವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು. ಹೇಗೆ ರಿಯಾಜ್ ಸರ್ ತನ್ಸೆ ಜುದಾ? ಅರುಣ್ 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 ಸರ್ ತನ್ಸೆ ಜುದಾ ಅಂತ ಒಬ್ಬ ಮುಲ್ಲೆ ಕಾಟೆ ಜಾಯಂಗೆ ರಾಮ್ ರಾಮ್ ಚಿಲ್ಲಾಯಂಗೆ ಅದು ಅದು ಆ ಶ್ಲೋಗನ್ ಬಗ್ಗೆ ಹೇಳಿ. ನಮ್ಮ ಧರ್ಮದಲ್ಲಿಲ್ಲ, ಇಸ್ಲಾಮಲ್ಲಿಲ್ಲ. ಆದ್ರೂ ಕೊಲೆ ಮಾಡಿದವರು ಮುಲ್ಲೆ ಕಾಟೆ ಜಾಯಂಗೆ ರಾಮ್ ರಾಮ್ ಚಿಲ್ಲಾಯಂಗೆ ಅಂತ ಕೊಲೆ ಮಾಡಿದ್ರಲ್ಲ ಅಂದ್ರೆ ಅವ್ರ ಬಗ್ಗೆ ಮಾತಾಡಬೇಕು ನೀವು. ಕೊಲೆ ಮಾಡುವಂತದ್ದು ಇದೆಯಲ್ಲ ಅದು ಅದು ಇವರ ಸಂಪ್ರದಾಯ, ಇವರ ಸಂಸ್ಕೃತಿ, ಇವರ ಕಲ್ಚರ್ ಇವತ್ತಿನದಲ್ಲ. ಒಂದೇ ಸೆಕೆಂಡ್ ಚಕ್ರವರ್ತಿ ಸುಲಿಬೇಲಿ ಪ್ರಶ್ನೆ ಇದೆ ರಿಯಾಜ್ ಅಹಮದ್ ಅವರೇ, ಒಂದೇ ಒಂದು ಪ್ರಶ್ನೆ ನನಗೆ. ನಾನು ಕೇಳ್ತಾ ಇರೋದಿಷ್ಟೇ, ನುಪುರ್ ಶರ್ಮಾ ಅವರು ಹೇಳಿದಂತ ಒಂದು ಹೇಳಿಕೆಗೆ ಇಡೀ ದೇಶವೇ ಅಲ್ಲೋಲ ಕಲ್ಲೋಲ ಆಗೋ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಒಂದು ಹೇಳಿಕೆಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಒಂದು ಹೇಳಿಕೆಗೆ ಮಾತ್ರ. ಅದೇ ಈ ದೇಶದಲ್ಲಿ ಇಷ್ಟೊಂದು ದೇವಸ್ಥಾನಗಳನ್ನ ಒಡೆದು ಹಾಕಿರುವಂತ ವಿಚಾರದಲ್ಲಿ ಉಳಿದಂತವ್ರು ಏನಾಗಿದ್ರು? ಯಾಕೆ ಧ್ವನಿ ಎತ್ತಲಿಲ್ಲ? ಧ್ವನಿ ಎತ್ತಿದ್ರೆ ಏನಾಗ್ತಾ ಇತ್ತು? ನುಪುಲ್ ಶರ್ಮಾ ಹೇಳಿಕೆ ಕೊಟ್ಟಿದ್ದು ಯಾವಾಗ? ದೇವಸ್ಥಾನಗಳು ಹೊಡೆದು ಹಾಕಿರೋದು ಯಾವಾಗ?
ಯಾವ ಇತಿಹಾಸ ಈಗ ನಾನು ಯಾಕೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ರಿಯಾಜ್ ಅಹಮದ್ ಅವರೇ ಯಾಕೆ ಅಂತ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಆ ಇತಿಹಾಸ ಗೊತ್ತಿದ್ದಾಗಲೂ ಕೂಡ ಹಿಂದೂ ಧರ್ಮದಲ್ಲಿರೋರು ಅದನ್ನ ಸಹಿಸಿಕೊಂಡಿರೋದು ಮಾತಾಡಿದ್ದೆ ನಿಮಗೆ ದೊಡ್ಡ ರೀತಿಯಲ್ಲಿ ನೋವಾಯ್ತು ಹರ್ಟ್ ಆಯ್ತು ದಟ್ಸ್ ತಪ್ಪು ನಾವು ಒಪ್ಕೊಳ್ಳೋಣ ಅವ್ರು ಹೇಳಿದ ತಪ್ಪು ಒಪ್ಕೊಳ್ಳೋಣ ಆದ್ರೆ ಅದೇ ನಿಮಗೆ ಹರ್ಟ್ ಆಯ್ತು ಅಂತೇಳಿ ಇಡೀ ದೇಶದ ತುಂಬೆಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರಲ್ಲ ಇಲ್ಲಿ ದೇವಸ್ಥಾನಗಳನ್ನು ಒಡೆದಾಕಿರೋ ವಿಚಾರದಲ್ಲಿ ಇತಿಹಾಸ ಗೊತ್ತಿದ್ದಾಗಲೂ ಕೂಡ ಹಿಂದೂ ಧರ್ಮದಲ್ಲಿರೋರು ಸಹಿಸಿಕೊಂಡು ಸುಮ್ಮನೆ ಇದ್ರಲ್ಲ ಆ ವಿಚಾರವನ್ನು ಏನ್ ಹೇಳೋಣ ಏನ್ ಹೇಳೋಣ ಯಾಕೆ ಅವಾಗ ಸೌಹಾರ್ದತೆ ಹಾಳಾಗಿಲ್ವಾ ಯಾವಾಗ ಅಂತ ಹೇಳಿಕೆ ಕೊಟ್ರಲ್ಲ ಕೋಟ್ಯಾಂತರ ಅನುಯಾಯಿಗಳು ಇರೋದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡ್ಬೇಕಾದ್ರೆ ಅವಾಗ ಸೌಹಾರ್ದತೆ ಬಗ್ಗೆ ಗೊತ್ತಾಗಿರ್ಲಿಲ್ವಾ ರಾಷ್ಟ್ರ ಮಟ್ಟಿಗೆ ತಲೆ ತಗ್ಸುವಂತ ಕೆಲಸ ಮಾಡಿಲ್ವಾ ಸೌಹಾರ್ದತೆ ಬಗ್ಗೆ ಹೇಳಕ್ ಹೋಗ್ಬೇಡಿ ಅನೇಕ ಮುಲ್ಲಾಗಳು ಹಿಂದೂ ದೇವರಗಳ ಬಗ್ಗೆ ಏನ್ ತಮಾಷೆ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ ಸೌಹಾರ್ದತೆ ಬಗ್ಗೆ ಮಾತನಾಡ್ತೀರಾ ನೀವು ರಿಯಾಜ್ ಅಹಮದ್ ಅವರೇ ಮುಲ್ಲಾಗಳು ಏನ್ ಮಾತನಾಡ್ತಾರೆ ಅಂತ ಗೊತ್ತಾ ಅಕ್ಬರುದ್ದೀನ್ ಓವೈಸಿ ಏನ್ ಮಾತನಾಡಿದ ಅಂತ ಗೊತ್ತಾ ಏನ್ ಮಾತನಾಡಿದ ಅಂತ ಗೊತ್ತಾ ರಿಯಾಜ್ ಅಹಮದ್ ಅವರೇ ಸೌಹಾರ್ದತೆ ಬಗ್ಗೆ ಮಾತನಾಡಬೇಡಿ ಹಿಂದೂ ದೇವಾನು ದೇವತೆಗಳ ಬಗ್ಗೆ ಎಲ್ಲ ಮಾತನಾಡಿದ್ರು ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದು ಅವಹೇಳನಕಾರಿ ಮಾಡಿದ್ರೆ ಅದು ವೈಯಕ್ತಿಕವಾಗಿ ತಗೋಬೇಕು ಅವನು ಏನ್ ವೈಯಕ್ತಿಕವಾಗಿ ತಗೋಬೇಕು ಅದನ್ ಬಿಟ್ಟು ಏನ್ ವೈಯಕ್ತಿಕವಾಗಿ ಅಂದ್ರೆ ಅವಾಗ ಸೌಹಾರ್ದತೆ ಬರೋದಿಲ್ಲ ನಿಮಗೆ ಮುಸಲ್ಮಾನ ಅವಾಗ ಸೌಹಾರ್ದತೆ ಬರೋದಿಲ್ಲ ನಿಮಗೆ ಅವಾಗ ಯಾರನ್ನಾದ್ರೂ ಸಾಯಿಸಕ್ ರೆಡಿ ಆಗ್ಬಿಡ್ತೀರಾ ಯಾವಾಗ ಯಾರನ್ನಾದ್ರೂ ಸಾಯಿಸಕ್ ರೆಡಿ ಆಗ್ಬಿಡ್ತೀರಾ ಒಂದು ಹೇಳಿಕೆಯನ್ನ ಕೊಟ್ಟ ತಕ್ಷಣ ಯಾರನ್ನಾದ್ರೂ ಸಾಯಿಸಬಹುದಾ ಒಂದು ಹೇಳಿಕೆಯನ್ನ ಕೊಟ್ಟ ತಕ್ಷಣ ಯಾರನ್ನಾದ್ರೂ ಸಾಯಿಸಬಹುದಾ ಒಂದು ಹೇಳಿಕೆಯನ್ನ ಕೊಟ್ಟ ತಕ್ಷಣ ಯಾರನ್ನಾದ್ರೂ ಸಾಯಿಸಬಹುದಾ ಹೇಳ್ತಾ ಇದ್ದಿದ್ದೇನು ಕಳೆದ ಬಾರಿ ಆಗಿದ್ದು ಹೇಳ್ತಾ ಇದ್ದಿದ್ದೇನು ಕಳೆದ ಬಾರಿ ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ ತಕ್ಷಣ ಸಾಯಿಸ್ಬಿಡೋದು ಸರ್ ತನ್ಸೆ ಜುದಾ ನಾವು ಬಿಡೋದಿಲ್ಲ ಅವನಿಗೆ ಕೊನೆ ಕುತ್ತಿಗೆ ರುಂಡ ಮುಂಡ ಬೇರ್ಪಡಿಸೋದೇ ಅವನಿಗೆ ಶಿಕ್ಷೆ ಬಿಜೆಪಿ ಅವರೇ ಮಾಡ್ತಿರೋದು ರಿಯಾಜ್ ಅಹಮದ್ ಅವರೇ ಅವ್ರದೇ ಪಾರ್ಟಿಯಲ್ಲಿ ಇದ್ದಂತಹ ಬಿಜೆಪಿ ಹೇಳಿ ಟ್ರೈನ್ ಮಾಡಿರೋದು ಇವ್ರು ಏನ್ ಮಾಡ್ತಿದ್ದಾರೆ ಬಿಜೆಪಿ ಆರ್ ಎಸ್ ಎಸ್ ಅಂದ್ರೆ ಮೌಲ್ಯಗಳನ್ನು ಟ್ರೈನ್ ಮಾಡ್ತಾ ಇದಾರೆ ಉದ್ದೇಶಗಳಿಗಾಗಿ ಗರಿಬ ಸೃಷ್ಟಿಸಲು ಅವರೇ ಮೌಲ್ವಿಗಳು ಬಿಜೆಪಿ ಅವ್ರ ಮಾತು ಕೇಳ್ತಾರ ಮುಸಲ್ಮಾನರಿಗೆ ಎಲ್ಲ ರಿಯಾಜ್ ಅಹಮದ್ ಅವರೇ ಮೌಲ್ವಿಗಳು ಬಿಜೆಪಿ ಅವ್ರ ಮಾತನ್ನ ಕೇಳ್ತಾರ ಚಕ್ರವರ್ತಿ ಸುಲಿಬೇಲಿ ಸರ್ ಮೌಲ್ವಿಗಳನ್ನ ಟ್ರೈನ್ ಮಾಡ್ತಾ ಇದಾರೆ ಬಿಜೆಪಿ ಅವರು ನಂಗೆ ಬಹಳ ಅಂತ ಸೃಷ್ಟಿ ಮಾಡ್ತಾ ಇರೋಂತವ್ರು ಮೌಲ್ವಿಗಳು ಮಾತು ಕೇಳ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ತಪ್ಪು ಬೇಡ್ರಿ ಮೌಲ್ವಿಗಳನ್ನು ಪ್ಲೇಟ್ ಮಾಡ್ತಾ ಇರೋದು ಬಿಜೆಪಿಯ ಎಂಆರ್ಎಂ ಅಂತ ಒಂದು ಪಕ್ಷ ಇದ್ ಮಾಡ್ಕೊಂಡು ಘಟಕವನ್ನು ಸ್ಥಾಪನೆ ಮಾಡ್ಕೊಂಡು ಕೊಲೆ ಮಾಡುವಂತದ್ದು ಇಲ್ಲಿ ಗಲ್ಭೆ ಸೃಷ್ಟಿಸುವಂತ ಹೋದು ಎಂತ ಕೃತ್ಯಗಳಿಗೆ ಬಳಸ್ಕೊಳ್ತಾ ಇರೋದು ಬಿಜೆಪಿನೇ ಇದು ರಿಯಾಜ್ ವೆರಿ ಗುಡ್ ನೀವು ಬಿಜೆಪಿಯವರಿಗೆ ನೀವು ಕ್ರೆಡಿಟ್ ಮೇಲೆ ಕ್ರೆಡಿಟ್ ಕೊಡ್ತಾ ಇದ್ದೀರಾ ಇಷ್ಟೆಲ್ಲ ಬುದ್ಧಿವಂತರಾಗಿದ್ದಿದ್ರೆ ಈ ಸಮಸ್ಯೆಗಳೇ ಇರ್ತಿರ್ಲಿಲ್ಲ ಅನೇಕ ಬಾರಿ ಅವರಿಗೆ ಆದ್ರೆ ನಂಗೆ ಬಹಳ ಆಶ್ಚರ್ಯ ಅನಿಸ್ತಿದೆ ಮೌಲ್ವಿಗಳನ್ನ ಟ್ರೈನ್ ಮಾಡುವವರೆಗೂ ಬಿಜೆಪಿ ಬೆಳೆದಿದೆ ಮತ್ತು ಮೌಲ್ವಿಗಳು ಮಾತು ಕೇಳ್ತಿದ್ದಾರೆ ಅಂತ ಬಟ್ ನೀವು ಹೇಳಿದ್ರಿ ಸರ್ ತನ್ಸೆ ಜುದಾ ಅನ್ನೋ ವಿಚಾರವನ್ನು ನಂಗೆ ಅರುಣ್ ಬಡ್ಗೇರವ್ರ ಮೇಲೂ ಒಂದು ಆರೋಪ ಇದೆ ಈ ಸಂದರ್ಭದಲ್ಲಿ ಏನೋ ತಪ್ಪು ಹೇಳ್ಬಿಟ್ರು ಮತ್ತೇನೋ ಮಾಡಿಬಿಟ್ರು ಅದನ್ನ ತಪ್ಪು ಅಂತ ಯಾವ ಮೌಲ್ವಿಯೂ ಹೇಳಿಲ್ಲ ಆಕೆ ಹೇಳಿದ್ದ ಸಂಗತಿ ಸ್ಕ್ರಿಪ್ಚರಲ್ಸ್ ಇಲ್ಲ ಅಂತ ಯಾರು ಹೇಳಲಿಲ್ಲ ಹೇಳಿರುವ ಶೈಲಿ ಹಂಗಿತ್ತು ಅಷ್ಟೇ ಅಂತ ಆದ್ರೆ ಆಕೆ ಹಾಗೆ ಹೇಳೋಕ್ಕಿಂತ ಮುಂಚೆ ಆಕೆ ಎದುರಿಗೆ ಕೂತಿರುವಂತ ರೆಹಮಾನಿಯ ಇದೇ ಶಿವಲಿಂಗದ ಕುರಿತಂತೆ ಏನ್ ಮಾತನಾಡಿದ ಎನ್ನುವಂತ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಹೇಗೆ ಅಲ್ಪಸಂಖ್ಯಾತರು ಅನ್ಸ್ಕೊಂಡವರು ಏನ್ ಬೇಕಿದ್ರು ಭಡಕಾಯಿಸಬಹುದು ಬಹುಸಂಖ್ಯಾತರು ಅಂತ ಅನ್ಸ್ಕೊಂಡವರು ತಾನು ಆರಾಧಿಸುವ ದೇವರ ಬಗ್ಗೆ ಏನ್ ಕೇಳ್ಕೊಂಡ್ರು ಬಾಯಿ ಮುಚ್ಕೊಂಡು ಇರಬೇಕು ಎನ್ನುವಂತ ಪ್ರಕ್ರಿಯೆ ಇದೆಯಲ್ಲ ಅದು ಏನು ಅಂತ ಆಗ ಅರ್ಥ ಆಗುತ್ತೆ ಮತ್ತೆ ಎರಡನೇದು ಬಿಜೆಪಿ ತಕ್ಷಣ ಮಾಡಿದ್ದೇನು ಹಂಗ ಹೇಳಿದ ತಕ್ಷಣ ಆಕೆಯನ್ನ ತೆಗೆದು ತಮ್ಮ ಪಾರ್ಟಿಯಿಂದ ತೆಗೆದು ಬಿಸಾಕ್ತು ರಾಜಾ ಸಿಂಗ್ರನ್ನ ಅವರನ್ನ ತೆಗೆದು ಪಾರ್ಟಿಯಿಂದ ತೆಗೆದು ಆಚೆ ಬಿಸಾಕ್ತು ಅಂದ್ರೆ ಬಿಜೆಪಿ ಈ ತರ ಹೇಳಿದವ್ರನ್ನ ಇವ್ರು ಹೇಳಿದ್ದು ಸತ್ಯವೋ ಸುಳ್ಳು ಏನು ಅಂತ ಕೂಡ ಆಲೋಚನೆ ಮಾಡದೆ ಅಲ್ಲಿಂದ ಬಿಟ್ಬಿಡುವಂತ ಪರಿಸ್ಥಿತಿ ಇದೆ ಆದ್ರೆ ನೀವ್ ಹಂಗ್ ಮಾಡ್ತೀರಾ ಯಾರ್ಯಾರು ಹಿಂದೂ ಧರ್ಮವನ್ನ ಅವಹೇಳನ ಮಾಡಿದ್ರೋ ಆ ಮೌಲ್ವಿಗಳನ್ನ ಆ ವ್ಯಕ್ತಿಗಳನ್ನ ಇವನು ನಮ್ಮ ಸಮಾಜಕ್ಕೆ ಸೇರಿಯೇ ಇಲ್ಲ ಅಂತ ಅವನು ಹರಡುವಂತ ಪ್ರಯತ್ನ ಯಾವತ್ತೂ ಮಾಡಲ್ಲ ನೀವ್ ಎಲ್ಲಿವರೆಗೂ ಇದ್ದೀರಾ ಅಂತಂದ್ರೆ ಅಕ್ಬರುದ್ದೀನ್ ಓವೈಸಿ ಹೇಳಿದ್ದನ್ನ ನಾವು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಕು ಆದ್ರೆ ಈಗ ಹೇಳಿದ್ದನ್ನ ಮಾತ್ರ ಇಡೀ ಹಿಂದೂ ಸಮಾಜ ಅಂತ ತೆಗೆದುಕೊಳ್ಬೇಕು ಎನ್ನುವಂತ ಈ ಮಾನಸಿಕತೆ ಇದೆಯಲ್ಲ
ಈ ಮದರಸಾ ಮಾನಸಿಕತೆ, ಈ ಮದರಸಾ ಬೌದ್ಧಿಕತೆ ಇದೆಯಲ್ಲ, ಇದೇ ದೊಡ್ಡ ಪ್ರಾಬ್ಲಮ್. ಮದರಸಾದ ಶಿಕ್ಷಣ ಮತಾಂಧ ಶಿಕ್ಷಣ ಉಂಟು ಮಾಡುತ್ತೆ. ಆ ಮತಾಂಧ ಶಿಕ್ಷಣ ಕಾರಣಕ್ಕೋಸ್ಕರ ಹೀಗಾಗ್ತಾರೆ ಅಂತ ಇತ್ತೀಚೆಗೆ ಹೇಗಾಗಿದೆ ಅಂತಂದ್ರೆ, ಮುಸಲ್ಮಾನ್ರೆ ಅಸ್ಸಾಂನಲ್ಲಿ, ಇದು ಕೇಳಿ ಬಹಳ ಚೆನ್ನಾಗಿದೆ, ಮುಸಲ್ಮಾನ್ರೆ ಅಸ್ಸಾಂನಲ್ಲಿ ಮೌಲ್ವಿಗಳಲ್ಲ, ಸ್ಪೀಕಿಂಗ್ ಆಫ್ ಮುಸ್ಲಿಂ, ಅಸ್ಸಾಂನಲ್ಲಿ ಮದ್ರಸಾನ ಬುಲ್ಡೋಸ್ ಮಾಡಿದ್ದಾರೆ, ಮುಸಲ್ಮಾನ್ರೆ ಹೋಗಿ ಮಾಡಿದ್ದು. ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಇದು ಬರೀ ಮದ್ರಸಾ ಅಲ್ಲ, ಇದು ಐಸಿಸ್ ನ ಸೆಂಟರ್ ಗಳಾಗಿ ನಿರ್ಮಾಣಗೊಳ್ತಾ ಇದೆ, ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾರೆ ಅಂತ. ಈ ಎಜುಕೇಶನ್ ಕಾರಣಕ್ಕೋಸ್ಕರ, ಈ ಎಜುಕೇಶನ್ ಇಂದ ಆಚೆ ಬನ್ನಿ, ವಿಜ್ಞಾನ ತುಂಬಾ ಬೆಳೆದಿದೆ, ಭೂಮಿ ಚಪ್ಪಟ್ಟೆಯಾಗಿಲ್ಲ, ಭೂಮಿ ಗುಂಡಗಿದೆ ಅಂತ ವಿಜ್ಞಾನ ಯಾವುದೋ ಕಾಲಕ್ಕೆ ಪ್ರೂವ್ ಮಾಡಿದೆ. ಈ ಮದ್ರಸಾದ ಈ ಎಜುಕೇಶನ್ ಇಂದ ಆಚೆಗೆ ಬನ್ನಿ, ಅಥವಾ ಈ ತರದ ಮಾನಸಿಕತೆಯಿಂದ ಆಚೆ ಬಂದು ನೀವು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿ. ಯಾಕೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ, ವಿಜ್ಞಾನದ ಚಿಂತನೆಯನ್ನು ಮುಂದಕ್ಕೆ ಸಮಾಜವನ್ನು ಕಟ್ಟಬೇಕು. ಇನ್ನೂ ಕೂಡ ಸಮಾಜವನ್ನು ಕಟ್ಟಬೇಕಾದ್ರೆ ಹಿಂದುಳಿದ ಜನಾಂಗವಾಗಿರಬೇಡಿ, ನೀವು ನೀವು ಮುಂದಕ್ಕೆ ಬರಬೇಕು, ಸಮಾಜವೆಲ್ಲ ಮುಂದಕ್ಕೆ ಸೇರ್ಕೊಳ್ಳಬೇಕು, ಜೊತೆ ಹೋಗಬೇಕು, ರಾಷ್ಟ್ರದ ವಿಕಾಸ ಆಗಬೇಕು. ಅದಕ್ಕೆ ಈ ಮದರಸದಲ್ಲಿರುವಂತ ಈ ತರದ ಶಿಕ್ಷಣದಿಂದ ಆಚೆಗೆ ಬಂದು ವೈಜ್ಞಾನಿಕ ಶಿಕ್ಷಣದ ಕಡೆ ಹೊರಳಬೇಕಾಗಿರುವಂತ ಟೈಮ್ ಬಂದಿದೆ. ಈ ದೇಶದ ಪ್ರಧಾನಿ ಹೇಳಿದ್ರಲ್ಲ, ಒಂದ್ ಕೈಯಲ್ಲಿ ನೀವು ಒಂದು ಒಂದು ಲ್ಯಾಪ್ಟಾಪ್ ಇಟ್ಟುಕೊಂಡಿರಬೇಕು ಅನ್ನುವಂತ ವಾತಾವರಣ ನಿರ್ಮಾಣ ಎಲ್ಲಿವರೆಗೂ ಮದ್ರಸಾ ಶಿಕ್ಷಣದಲ್ಲಿ ಇರ್ತೀರೋ ಅಲ್ಲಿವರೆಗೂ 50 ವರ್ಷ 100 ವರ್ಷ ಹಿಂದೆ ಇರ್ತೀರಾ? ಸಮಾಜ ಬಹಳ ಮುಂದೆ ಹೋಗಿದೆ, ಬಹಳ ಮುಂದೆ ಹೋಗಿದೆ ಸಮಾಜ. ಈಗ ಮುಂದೆ ಹೋಗಿರುವಾಗ ಅದಕ್ಕೆ ಜೊತೆ ಜೊತೆ ಹೆಜ್ಜೆ ಹಾಕ್ಲಿಕ್ಕೆ ತಯಾರು ಮಾಡ್ಕೊಳ್ಳಿ. ಇಲ್ದೆ ಹೋದ್ರೆ ಹೆಣ್ಣು ಮಕ್ಕಳಿಗೆ ಇನ್ನು ಹಿಜಾಬ್ ಹಾಕ್ಸೋದ್ರಲ್ಲೇ ಇರ್ತೀರಾ. ದೋ ಇಟ್ ಈಸ್ ನಾಟ್ ಅನ್ ಎಸೆನ್ಶಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ಕೋರ್ಟ್ ಹೇಳಿ ಆದ್ಮೇಲೂ ಕೂಡ ಇನ್ನೂ ಹೆಣ್ ಮಕ್ಕಳಿಗೆ ಹಿಜಾಬ್ ಹಾಕ್ಸೋ ಅಂತ ಉನ್ನತ ಸ್ಥಾನದಲ್ಲಿದ್ದಾರೆ. ಒಟ್ಟಾರೆ ಹೆಣ್ಮಕ್ಕಳು ಹಿಜಾಬ್ ಹಾಕೊಂಡು ಡಾಕ್ಟರ್ ಗಳಾಗಿದ್ದಾರೆ, ಹಿಜಾಬ್ ಹಾಕೊಂಡು ಪೈಲಟ್ ಗಳಾಗಿದ್ದಾರೆ, ಹಿಜಾಬ್ ಹಾಕೊಂಡು ಇಂಜಿನಿಯರ್ ಗಳಾಗಿದ್ದಾರೆ, ಹಿಜಾಬ್ ಹಾಕೊಂಡು ಟೀಚರ್ಸ್ ಗಳಾಗಿದ್ದಾರೆ. ಧಾರ್ಮಿಕ ಭಾವನೆಗಳಿಗೆ ಯಾವುದೇ ರೀತಿ ಹಿಜಾಬ್ ಅಡ್ಡ ಬರಲ್ಲ ನಮ್ದು. ನೀವು ಉದ್ದೇಶ ಚರ್ಚೆಗಾಗತ್ತೆ ರಿಯಾಜ್ ಅಹಮದ್ರೆ, ಅದಿನ್ನೊಂದು ರೀತಿಯಾಗಿ ಚರ್ಚೆಗಾಗತ್ತೆ. ಗಂಡು ಮಕ್ಕಳನ್ನ ತಮ್ಮಂತ ಕಂಟ್ರೋಲ್ ಮಾಡಕ್ ಆಗದೆ ಇರೋದಕ್ಕೆ ಹೆಣ್ಣು ಮಕ್ಕಳಿಗೆ ಬಟ್ಟೆ ಹಾಕೊಂಡ್ಬಿಟ್ಟು ಫುಲ್ ಪ್ಯಾಕ್ ಆಗಿ ಇಡ್ತಾರೆ ಅಂತ ಇನ್ನೊಂದು ವಾದನೂ ಕೂಡ ಇದೆ ಆ ವಿಚಾರದಲ್ಲಿ, ಗೊತ್ತಿಲ್ಲ ಅದಕ್ಕೆ ಏನ್ ನೀವು ಕೌಂಟರ್ ಕೊಡ್ತೀರಾ ಅಂತೇಳಿ. ನಿಮ್ಮನ್ನ ನೀವು ಕಂಟ್ರೋಲ್ ಮಾಡದಿರೋದಕ್ಕೆ ಅವ್ರಿಗೆ ಬಟ್ಟೆ ಹಾಕಿ ಪೂರ್ತಿ ಪ್ರಮಾಣದಲ್ಲಿ ಓಡಾಡಿಸ್ತೀರಾ ಅಂತ ಹೇಳಿ, ಅದನ್ನ ಎಸೆನ್ಷಿಯಲ್ ಅಂತ ನೀವು ಹೇಳ್ಕೊಂಡು ಓಡಾಡ್ತೀರಾ. ಬಟ್ ಅದಿನ್ನೊಂದು ರೀತಿಯಾಗಿ ವಾದಕ್ಕೆ ದಾರಿ ಮಾಡಿಕೊಡುತ್ತೆ, ದಟ್ಸ್ ಇನ್ನೊಂದು ಡಿಫ್ರೆನ್ಸ್. ಬಟ್ ನೀವು ಹೇಳ್ತಾ ಇದ್ದಿದ್ದು ಆವಾಗ್ಲೇ ಹಿಂದೂ ಧರ್ಮದಲ್ಲಿ ಯಾಕೆ ಹಂಗಿಲ್ಲ ಅಂತ ಹೇಳಿ. ನೀವು ಏಕ ದೇವೋಪಾಸಕರು, ನಾವು ಬಹು ದೇವೋಪಾಸಕರು. ಸೊ ಒಂದೊಂದು ದೇವರನ್ನ ನಂಬುವಂಥವ್ರು ಒಬ್ಬೊಬ್ಬರು ಇದ್ದಾರೆ. ಒಂದು ದೇವ್ರಿಗೆ ನೋವಾದ್ರೆ ಇನ್ನೊಂದು ಅವ ಜನ ಎತ್ತಾರೆ, ಇನ್ನೊಂದು ದೇವ್ರಿಗೆ ನೋವಾದ್ರೆ ಇನ್ನೊಂದು ಜನ ಎದ್ದೇಳ್ತಾರೆ. ಒಂದೇ ದೇವರು ಇಲ್ಲಿ ಇದ್ದಿದ್ರು ಗೊತ್ತಾಗಿರೋದಿಲ್ಲ ಏನಾಗ್ತಾ ಇತ್ತು ದೇಶದಲ್ಲಿ ಅಂತ ಹೇಳಿ.